ಹಾಯ್ ಫ್ರೆಂಡ್ಸ್, ಇವತ್ತು ಆಲೂ ಬಟಾಣಿ ಕರ್ರಿ ಮಾಡೋಣ, ಬನ್ನಿ. ಅದಕ್ಕೆ ನಾನು 1 ಕಪ್ನಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿದು. ಹಾಗೆ 2 ಆಲೂಗಡ್ಡೆ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ. ಮುಳುಗೋಷ್ಟು ನೀರು ಮಾತ್ರ ಹಾಕ್ಕೊಂಡು 1 ವಿಷಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1/2 ಕಪ್ನಷ್ಟು ಹಸಿ ಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ಹಸಿಮೆಣ್ಸಿನ್ಕಾಯಿ 2 ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಹಾಗೆ 1 ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಅಂಚು ಕಾಯ್ಲಿಕ್ಕೆ ಇಟ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಉರಿಲಿಕ್ಕೆ. ಗುಂಟೂರು 2, ಹಾಗೆ ಬ್ಯಾಡ್ಗೆ 4 ತೊಗೊಂಡಿದ್ದೀನಿ. 1.5 ಟೇಬಲ್ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಸ್ಟೌವ್ ಆಫ್ ಮಾಡ್ಕೋತೀನಿ, ಹಾಗೆ ಅಂಚಿನ ಮೇಲೆ ಬಿಟ್ಬಿಡ್ತೀನಿ. ಆವಾಗ ಕ್ರಿಸ್ಪ್ ಆಗುತ್ತೆ ನೋಡಿ. ಅಷ್ಟರಲ್ಲಿ ಬೆಂದಿದೆ, ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇವಾಗ ಮೆಣಸಿನ್ಕಾಯಿ ಮತ್ತು ಧನಿಯ ಹುರ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ. ಇದನ್ನು ನಾವು ಬೇಯಿಸಿಟ್ಕೊಂಡಿರೋ ಅಂಥ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿದ್ದಾಗಿದೆ ಇದು. ನಾನಿಲ್ಲಿ ಎಕ್ಸ್ಟ್ರಾ ಚಕ್ಕೆ, ಲವಂಗ ಇದೆಲ್ಲ ಏನೂ ಹಾಕಿಲ್ಲ. ತುಂಬ ಸ್ಪೈಸಿ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ 2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ. 2 ಟೊಮೆಟೋನ ಹಾಕೋತಾ ಇದ್ದೀನಿ. ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲನೂ ಹೀಗೆ ಅಲ್ವಾ, ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಇಲ್ದಿರ ಆಗದೇ ಇಲ್ಲ. ಚಕ್ಕೆ, ಲವಂಗ ಇದೆಲ್ಲ ಹೆಚ್ಚಿಗೆ ಉಪಯೋಗಿಸ್ತಾರೆ. ನಾನಿಲ್ಲಿ ಪೌಡ್ರ್ ಬದಲಾಗಿ ಮೆಣಸಿನ್ಕಾಯಿನ ಹುರ್ಕೊಂಡು ಧನಿಯಾನು ಹುರ್ಕೊಂಡು ಹಾಕೋತಾ ಇದ್ದೀನಿ. ಫ್ರೆಶಾಗಿ ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಕರಿ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಆಯಿಲ್ ಎಲ್ಲ ಬಿಡ್ತಾ ಬಂದಿದೆ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ನಮ್ಮ ಸೌತ್ ಇಂಡಿಯನ್ ಕಡೆ ಸಾಸಿವೆ ಒಗ್ಗರಣೆ ಕೊಡದೆ ಹೋದರೆ ಅಡುಗೆ ಆಗೋದೇ ಇಲ್ಲ ಕಂಪ್ಲೀಟಾಗಿ. ಆದರೆ ನಾರ್ತ್ ಸೈಡ್ ಡಿಶಸ್ ಎಲ್ಲ ಸಾಸಿವೆ ಇರೋದಿಲ್ಲ, ಆದರೆ ಕೆಲವರೆಲ್ಲ ಸಾಸಿವೆ ಎಣ್ಣೆನೇ ಜಾಸ್ತಿ ಉಪಯೋಗಿಸ್ತಾರೆ. ಬೆಣ್ಣೆನ ಹಾಕ್ಕೊಂಡು ಸಹ ಈ ಕರಿನ ಮಾಡ್ಕೋಬೋದು ಎಣ್ಣೆ ಬದಲಿಗೆ. ಕಾಯಿ ಸಹ ಅವರು ಉಪಯೋಗಿಸೋದಿಲ್ಲ, ಕ್ಯಾಶ್ಯೂನೇ ಹೆಚ್ಚಾಗಿ ಉಪಯೋಗಿಸ್ತಾರೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಮಾತ್ರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಮತ್ತು ಬಟಾಣಿ, ಆಲೂಗಡ್ಡೆ, ಆಲೂಗಡ್ಡೆ ಬೇಕಾದರೆ ನೀವು ಸ್ಮ್ಯಾಶ್ ಮಾಡಿಕೊಂಡು ಸಹ ಹಾಕ್ಕೊಂಡ್ರೆ ತುಂಬಾ ತಿಕ್ಕಾಗಿ ಬರುತ್ತೆ ಗ್ರೇವಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಥರ ಗ್ರೇವಿಯೆಲ್ಲ ಪ್ರಿಪೇರ್ ಮಾಡಿದಾಗ ಪೂರಿ, ಹಾಗೆ ನಾನ್, ರೋಟಿ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಪೂರಿ ಜೊತೆಗೆ ಆಲೂ ಬಟಾಣಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದಿತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಮೇಲೆ ತಿರುವಿಬಿಟ್ಟು ಮತ್ತೆ ಇನ್ನೂ 1-2-3 ಕುದಿ ಕುದೀಲಿ. ಇವಾಗ ಕುದಿತಾ ಇದೆ. ಇವಾಗ ನಾನು ಲಾಸ್ಟ್ ಇನ್ನೊಂದು ಕುದಿದ್ಬಿಟ್ಟು ಇಳಿಸ್ಬೇಕು ಅನ್ನೋವಾಗ ನಾನು ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಗರಂ ಮಸಾಲ ನಾನು ಚಕ್ಕೆ, ಲವಂಗ ಏನೂ ಹಾಕ್ಕೊಂಡಿಲ್ಲ. ಲಾಸ್ಟಲ್ಲಿ ಹಾಕ್ಕೊಂಡು ತಿರುವಿಕೊಂಡು ಇನ್ನೂ 1 ಕುದಿ ಕುದ್ದಮೇಲೆ ಆಫ್ ಮಾಡೋಣ. ರೆಡಿ ಆಯಿತು ಈ ರೆಸಿಪಿ. ಇದು ಬಟಾಣಿ ಸೀಸನಲ್ಲಿ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಹೇಗನ್ನಿಸ್ತು ಈ ರೆಸಿಪಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.